ಕಲಬುರಗಿನಲ್ಲಿ ಕ್ಯಾಬಿನೆಟ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಗಳು. ಕಲಬುರಗಿ ಕ್ಯಾಬಿನೆಟ್ ಹೋದ ಸಿದ್ಧ ಬಂದ ಸಿದ್ಧ ಅಷ್ಟೇ ಅದು. ಅಲ್ಲಿ ಹೋತಾರೆ ಚೆಂದಾಗಿ ಒಳ್ಳೆ ಊಟ ಗೀಟ ಮಾಡ್ಕೊಂಡು ಬಿರಿಯಾನಿ, ಕಲಬುರಗಿಯಲ್ಲಿ ಒಳ್ಳೆ ಬಿರಿಯಾನಿ ಸಿಗುತ್ತೆ, ಹೈದರಾಬಾದಿ ಬಿರಿಯಾನಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನು ಮಾಧ್ಯಮದಲ್ಲಿ ನೋಡಿದೆ, ಇತಿಹಾಸದಲ್ಲೇ 5,000 ಕೋಟಿ ಕೊಟ್ಟಿದ್ದಿಲ್ಲಂತೆ. ಯಡಿಯೂರಪ್ಪನವರು ಇದ್ದಾಗ ಅದರ 10% ಕೊಟ್ಟಿದ್ದಾರೆ ದುಡ್ಡು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ. ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಅಂತ ಹೇಳಿದ್ರೆ ಅದಕ್ಕೆ ಏನಾನ ಒಂದು ವಿಶೇಷ ಯೋಜನೆಗಳನ್ನು ತಂದು ಅಲ್ಲಿ ಕ್ಯಾಬಿನೆಟ್ ಮಾಡಿ ಘೋಷಣೆ ಮಾಡಿ ಬಂದರೆ ಅದು ಇದು ಪ್ರಾಜೆಕ್ಟ್ನ ಏನೂ ಇಲ್ಲ. ಈ ಇದು ಕರಪ್ಷನ್ ಕೇಸ್ಗಳು ಜಾಸ್ತಿ ಆಗಿದೆಯಲ್ಲ ಕರ್ನಾಟಕದಲ್ಲಿ, ಅದನ್ನು ಯಾಮಾರ್ಸಕ್ಕೆ ಒಂದೊಂದು ಹುಡ್ಕೊಂತಾರೆ, ಹೋಗಿದ್ದಾರೆ ಅಷ್ಟೆ. ಕಲಬುರಗಿ ಕ್ಯಾಬಿನೆಟ್ ಹೋದ ಸಿದ್ಧ ಬಂದ ಸಿದ್ಧ ಅಷ್ಟೇ ಅದು. ಅಲ್ಲಿ ಹೋಗ್ತಾರೆ ಚೆಂದಾಗಿ ಒಳ್ಳೆ ಊಟ ಗೀಟ ಮಾಡ್ಕೊಂಡು ಬಿರಿಯಾನಿ, ಕಲಬುರಗಿಯಲ್ಲಿ ಒಳ್ಳೆ ಬಿರಿಯಾನಿ ಸಿಗುತ್ತೆ, ಹೈದರಾಬಾದಿ ಬಿರಿಯಾನಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನು ಮಾಧ್ಯಮದಲ್ಲಿ ನೋಡಿದೆ, ಇತಿಹಾಸದಲ್ಲೇ 5,000 ಕೋಟಿ ಕೊಟ್ಟಿದ್ದಿಲ್ಲಂತೆ. ಯಡಿಯೂರಪ್ಪನವರು ಇದ್ದಾಗ ಅದರ 10% ಕೊಟ್ಟಿದ್ದಾರೆ ದುಡ್ಡು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ. ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಅಂತ ಹೇಳಿದ್ರೆ ಅದಕ್ಕೆ ಏನಾನ ಒಂದು ವಿಶೇಷ ಯೋಜನೆಗಳನ್ನು ತಂದು ಅಲ್ಲಿ ಕ್ಯಾಬಿನೆಟ್ ಮಾಡಿ ಘೋಷಣೆ ಮಾಡಿ ಬಂದರೆ ಅದು ಇದು ಪ್ರಾಜೆಕ್ಟ್ನ ಏನೂ ಇಲ್ಲ. ಈ ಇದು ಕರಪ್ಷನ್ ಕೇಸ್ಗಳು ಜಾಸ್ತಿ ಆಗಿದೆಯಲ್ಲ ಕರ್ನಾಟಕದಲ್ಲಿ, ಅದನ್ನು ಯಾಮಾರ್ಸಕ್ಕೆ ಒಂದೊಂದು ಹುಡ್ಕೊಂತಾರೆ, ಹೋಗಿದ್ದಾರೆ ಅಷ್ಟೇ.